ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಜಿಯೋ ಫೆನ್ಸಿಂಗ್ ಎಂಪ್ಲಾಯಿ ಅಟೆಂಡೆನ್ಸ್ ಸಿಸ್ಟಮ್ ತರಬೇಕು ಅಂತಿದ್ದಾರೆ ಇದರ ಉದ್ದೇಶ ಏನು ಅಂದ್ರೆ ಎಲ್ಲ ಎಂಪ್ಲಾಯಿಸ್ಗೂ ಮೊಬೈಲ್ ಏನು ಹ್ಯಾಂಡ್ಸೆಟ್ ಇದೆ ಅದನ್ನು ಕೊಟ್ಟು ಜಿ ಪಿ ಆರ್ಸ್ ಮುಖಾಂತರ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದನ್ನ ಒಂದು ಗಮನಕ್ಕೆ ತರಬೇಕು ಅಂತ ಇದ್ದಾರೆ ಇದ್ರ ಮಧ್ಯೆ ಬಯೋಮೆಟ್ರಿಕ್ ಏನು ಇನ್ಸ್ಟಾಲ್ ಮಾಡಿದ್ದಾರೆ ಆ ಬಯೋಮೆಟ್ರಿಕ್ಗಳು ಹಲವಾರು ಕಡೆ ಸರಿಗಿ ವರ್ಕ್ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ ನನ್ನ ಅಭಿಪ್ರಾಯದ ಪ್ರಕಾರ ಬಯೋಮೆಟ್ರಿಕ್ನು ನೀವು ಮೇಂಟೈನ್ ಮಾಡಿ ಸ್ವಲ್ಪ ದಿವಸ ಈ ಜಿಯೋ ಫೆನ್ಸಿಂಗ್ ಏನು ಎಂಪ್ಲಾಯಿ ಅಟೆಂಡೆನ್ಸ್ ಇದೆಯಲ್ಲ ಮೊಬೈಲ್ ಕೊಟ್ಬಿಟ್ಟು ಅದನ್ನು ನೀವು ಮೇಂಟೈನ್ ಮಾಡಿ ಅದರಲ್ಲಿ ನಿಮ್ಗೆ ಎರಡು ಕಡೆಯಿಂದ ಇನ್ಫಾರ್ಮೇಷನ್ ಸಿಗ್ತದೆ ಇದರಲ್ಲಿ ತಪ್ಪಾದರೆ ಈ ಜಿಯೋ ಫೆನ್ಸಿಂಗ್ ಏನು ನೀವು ಮೊಬೈಲ್ ಕೊಟ್ಟಿರ್ತೀರಿ ಅದರಲ್ಲಿ ನಿಮಗೆ ಸಿಗಾಕೊಬೋದು ಯಾರೇ ವ್ಯಕ್ತಿ ಅವನ ಅಟೆಂಡೆನ್ಸ್ ಹಾಕಿ ಮನೇಲಿ ಹೋಗಿ ಕೂತಿದ್ರೆ ಈ ಮೊಬೈಲ್ ಕೊಟ್ಟಾಗ ಎಲ್ಲ ಎಂಪ್ಲಾಯೀಸ್ಗಳಿಗೂ ಮೊಬೈಲ್ನ ಐದು ಸಾವಿರ ಆರು ಸಾವಿರ ರೂಪಾಯಿ ಇರ್ಬೋದು ಅಥವಾ ಹತ್ತು ಸಾವಿರ ರೂಪಾಯಿ ಇರ್ಬೋದು ಅಂತ ಇಟ್ಕೊಳ್ಳಿ ಅವರ ಸ್ಯಾಲ್ರಿಯಲ್ಲಿ ಡಿಡಕ್ಟ್ ಮಾಡಿ ಎವ್ರಿ ಮಂತ್ ಐನೂರು ಸಾವಿರ ರೂಪಾಯಿ ಡಿಡಕ್ಟ್ ಮಾಡಿ ಅವರಿಗೆ ಮೊಬೈಲ್ ಹ್ಯಾಂಡ್ಸೆಟ್ ಕೊಡಿ ಇದರಿಂದ ಏನಾಗುತ್ತೆ ಅವರು ಕಳ್ಳಾಟ ಆಡೋದು ಎಂಪ್ಲಾಯೀಸ್ಗಳು ತಪ್ಪುತ್ತೆ ಇದನ್ನು ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ತಾವು ಕೊಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರೇ ಹಾಗೆ ಎಮ್ ಎಲ್ ಎಂ ಪಿಗಳು ಯಾರಿದ್ದಾರೆ ಅವ್ರಿಗೂ ಈ ಮೊಬೈಲ್ಗಳನ್ನು ಹ್ಯಾಂಡ್ಸೆಟ್ ಕೊಡಬೇಕು ಯಾಕೆಂದರೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅನ್ನೋದು ಅದರಲ್ಲಿ ಗೊತ್ತಾಗಬೇಕು ಜೊತೆಗೆ ಇದರಿಂದ ಜನಕ್ಕೆ ಪಾರದರ್ಶಕತೆ ಬರಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದಕ್ಕೇನು ಹಣ ವಿನಿಯೋಗ ಮಾಡ್ತಿದ್ದೀರಿ ಇದು ಸದ್ವಿನಿಯೋಗ ಆಗಬೇಕು ಜನಕ್ಕೆ ಪಾರದರ್ಶಕತೆ ಬರಬೇಕು ಜನರು ಇದನ್ನು ನೋಡಬೇಕು ಆ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ನೀವು ಈ ಎಂಪ್ಲಾಯ್ಮೆಂಟಲ್ಲಿ ಈ ಅಟೆಂಡೆನ್ಸ್ ಇದೆಯಲ್ಲ ಇದು ಭಾಳ ಇಂಪಾರ್ಟೆಂಟು ಇದರಲ್ಲಿ ಭಾಳ ಜನ ಕಳ್ಳಾಟ ಆಡ್ತಿದ್ದಾರೆ ಅವರು ಅಟೆಂಡೆನ್ಸ್ ರಿಜಿಸ್ಟರ್ ಸೈನ್ ಹಾಕ್ಬಿಟ್ಟು ಮನೇಲಿ ಹೋಗಿ ಮಲಗ್ತಾರೆ ಅಥವಾ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ ಅಥವಾ ಇನ್ನಿತರ ಏನೋ ಚಟುವಟಿಕೆ ಮಾಡ್ತಿದ್ದಾರೆ ಇದನ್ನು ಕಂಡುಹಿಡಿಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತೀನಿ ದಯವಿಟ್ಟು ಇದನ್ನು ರಾಜ್ಯಾದ್ಯಂತ ಎಲ್ರಿಗೂ ಇನ್ಕ್ಲೂಡಿಂಗ್ ಎಮ್ ಎಲ್ ಎಂ ಪಿಗಳಿಗೂ ತಾವು ಇದನ್ನು ಅನುಷ್ಠಾನಗೊಳಿಸಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಜನರು ನೋಡ್ತಿದ್ದೀರಿ ನಿಮ್ಮ ಕಾಮೆಂಟ್ಸ್ನ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಬೇಕು ಅಂತ ಹೇಳಿ ಕೇಳ್ಕೊಂತೀನಿ ನಮಸ್ತೆ